ಯಾವುದೋ ಕನಸಿದು ಯಾವುದೋ ಯಾರದು ದನಿದು ಯಾರದು ಸಮಯಕ್ಕೆ ಬಂದ್ ಕಾಪಾಡ್ದೆ, ನನ್ನನ್ನು ನೀನೇ ಕಾಪಾಡ್ಬೇಕು. ನೀನ್ ಬರ್ದಿದ್ರು ಈ ಹೊತ್ತಿಗೆ ನನ್ನ ಆರ್ಯ ಬರೋ ಹಾಗೆ ಮಾಡು. ಅವ್ರು ಬಂದ್ರೆ ನನ್ನೆಲ್ಲಾ ದುಃಖನೂ ಹಿಂಗುತ್ತೆ. ಇಲ್ಲೇ ಇದ್ದೀರಾ? ಕ್ಷಮಿಸಿ, ನಾನು ಬರೋದು ಒಂದು ಸ್ವಲ್ಪ ತಡವಾಯ್ತು. ಅಂದ್ಹಾಗೆ ನಿಮ್ ಹುಡುಗ ಬಂದಿಲ್ವೇ? ಅಲ್ರಿ ಪರಂದಾಮಯ್ಯನವರೇ, ಇದೊಂದು ಚಿಕ್ಕ ಊರು, ಇಲ್ಲೇನು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರಿ? ಲೇಟ್ ಆಯ್ತು ಅಂತೀರಲ್ಲಪ್ಪ. ನೋಡಿ, ನಮ್ಮ ಹುಡುಗನ್ ಕಾಯಕ್ ಆಗ್ಲಿಲ್ಲ, ಅದಕ್ಕೆ ಅವನೇ ಹುಡುಗಿ ನೋಡ್ಕೊಂಡು ಬರ್ತೀನಿ, ಮನೇನು ನಾನೇ ಹುಡುಕ್ತೀನಿ ಅಂತ ಹೇಳಿ ಕಾರ್ ತಗೊಂಡು ಹೋದ. ಅಯ್ಯೋ ದೇವ್ರೇ, ನೀವ್ಯಾರು ಹೋಗ್ಲಿಲ್ವೇ? ಇಲ್ಲೇ ಇದ್ದೀರಲ್ಲ. ಪಾಪ, ನಿಮ್ ಹತ್ರ ಯಾಕೆ ಸುಳ್ಳೇಳ್ಬೇಕು? ವಿಷಯ ಏನು ಅಂದ್ರೆ, ನಮ್ಮ ಆರ್ಯ ಇದನಲ್ಲ, ಅವ್ನ್ ತುಂಬಾ ಆದರ್ಶವಾದಿ ಅಂತ ಪೋಸ್ ಕೊಟ್ಕೋತಾನೆ. ಹಳ್ಳಿ ಹುಡುಗಿ ಬೇರೆ, ಮದ್ವೆ ಮಾಡ್ಕೊಳ್ಳೋದ್ ಕಷ್ಟ ನೋಡಿ, ಅದಕ್ಕೆ ಹೆದರ್ಕೊಂಡಿದ್ದಾನೆ. ಇನ್ನೇನ್ ಬಂದ್ಬಿಡ್ತಾನೆ, ಕಾರ್ ತಗೊಂಡು ಹೋಗಿದ್ದಾನೆ ಬಿಡಿ. ಏನಮ್ಮ ಈಗ ಮಾತಾಡ್ತಾ ಇದ್ದೀರಾ? ಪರಂದಮ್ಮಯ್ಯವ್ರೇ, ಅವ್ ಸ್ವಲ್ಪ ಹಾಗೆ ಮಾತಾಡೋದು. ಆರ್ಯನ್ಗೆ ಅವನೇ ಹುಡುಗಿ ನೋಡಿ ಮಾತಾಡಿಸ್ಬೇಕು ಅಂತ ಆಸೆ ಇತ್ತು, ಅದಕ್ಕೆ ಹೋಗಿದ್ದಾನೆ. ನೋಡಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇನ್ನೇನ್ ಬರಬಹುದೇನೋ. ಬಂದ, ಅವನೇ ಬಂದ, ಬನ್ನಿ. ಹ್ಮ್.
ಜೀವನ ಪರ್ಯಂತ ನಾನು ನಿಮ್ಮ ಜೊತೆಲಿರ್ತೀನಿ. ನಿಮ್ಮ ನಿತ್ಯದ ದೇವರನ್ನ ನಾನು ಕೇಳ್ಕೊಂಡೆ, ನಮ್ಮಿಬ್ರು ಮದುವೆ ಆಗಲಿ ಅಂತ. ಗೌರಿನ ನನಗೆ ಹೆಂಡತಿಯಾಗಿ ಕೊಡು ಅಂತ ನಾನು ನಿಮಗೆ ತಾಳಿ ಕಟ್ಟಿ ನಿನ್ನ ಈ ದೇವಸ್ಥಾನದಲ್ಲಿ ಮದುವೆ ಆಗಿದ್ದೀನಿ. ಅವರಿಬ್ರು ಚಿಕ್ಕ ವಯಸ್ಸಿಂದ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದ್ರು. ಪಾಪ ಅವನು ಗೌರಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನಾನು ಗೌರಿನ ತುಂಬಾ ಪ್ರೀತಿಸ್ತೀನಿ, ಆದ್ರೆ ಅವಳನ್ನ ಮದ್ವೆ ಆಗೋ ಭಾಗ್ಯನೇ ಇಲ್ಲ ಸರ್. ಇದನ್ನ ಕೊಳ್ಳಲ್ಲಿ ಕಟ್ಕೊಂಡು ಮನ್ಸಲ್ಲಿ ಒಬ್ಬನ ಇಟ್ಕೊಂಡು ಈಗ ಇನ್ಯಾರಿಗೋ ಹೆಂಡತಿಯಾಗೋ ಅಂತೀಯ ಕೃಷ್ಣ. ಹುಡುಗಿ ನೋಡಿದ್ಯೇನೋ, ಇಷ್ಟ ಆದ್ಲೇನೋ? ನಾವ್ ಈ ಊರಿಗೆ ಬರ್ಲೇಬಾರ್ದಾಗಿತ್ತಮ್ಮ ಈ ಹುಡುಗಿ ನೋಡೋದಕ್ಕೆ. ಹೌದಮ್ಮ, ನಂಗೆ ಈ ಹಳ್ಳಿ ಹುಡುಗಿ ಜೊತೆ ಮದುವೆ ಬೇಡ. ದಯವಿಟ್ಟು ಯಾರು ಏನು ಪ್ರಶ್ನೆ ಮಾಡ್ತೀನಿ, ನಂಗೆ ಆ ಹುಡುಗಿನ ನೋಡೋ ಆಸೆನೂ ಇಲ್ಲ. ಏನಪ್ಪ ಹೀಗೆ ಮಾತಾಡ್ತಿದ್ಯಾ? ಅವತ್ತು ನಿಮ್ಮ ಮನೆಗೆ ಬಂದಾಗಲೇ ನಾನು ಹೇಳಿದಿಲ್ವಾ ಹುಡುಗಿ ಕುರುಡಿ ಬಡವಿ ಅಂತ? ಈಗೇನು ಹೊಸ ವರ್ಷೆ? ಎಲ್ಲವನ್ನು ವಿವರಿಸಕ್ಕಾಗಲ್ಲ, ತರ್ಕ ಬೇಡ, ಇದು ಅನಗತ್ಯ. ಅಮ್ಮ ಚಿಕ್ಕಪ್ಪ ದಯವಿಟ್ಟು ಕಾರ್ ಹತ್ತಿ ಹೊರಡೋಣ. ಯಾಕೋ ಹೀಗೆ ಅವಮಾನ ಮಾಡ್ತಿದ್ಯಾ ನಂಗೆ? ಯಾಕೋ ನೀ ಆಡ್ತಿರೋದು ನೋಡಿದ್ರೆ ಏನೋ ಅನುಮಾನ ಬರ್ತಾ ಇದೆ. ಅನುಮಾನಗಳಿಗೆ ಇವನಲ್ಲಿ ಜಾಗ ಇಲ್ಲ. ದಯವಿಟ್ಟು ಕಾರ್ ಹತ್ತಿ ಪ್ರಶ್ನೆ ಮಾಡ್ಬೇಡಿ. ಅದಕ್ಕೆ ಹೋಗೋಣ ನಡೀರಿ. ಅದಕ್ಕೆ ನಿಮ್ಮ ಮಗ ಏನು ಮಾಡ್ಬಾರ್ದು ತಪ್ಪು ಮಾಡಿಲ್ಲ, ಅದಕ್ಕೆ ಬೇಕು ಈಗಲೇ ಅದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಲ್ಲ, ಅದು ಖುಷಿ ಪಡಿ. ಬಂದಿದ್ದು ಪಿಕ್ನಿಕ್ ಮುಗೀತು, ಕೂತ್ಕೊಳ್ಳಿ. ಹೋಗ್ತಾ ಇದ್ದೀರಾ, ಹೋಗಿ. ಹಣದ ಮದ ನಿಮ್ಗೆ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದೀರಾ? ಆಡಿ ಆಡಿ. ನೀವು ನಮ್ಮ ಹುಡುಗಿನ ಮದುವೆ ಆಗ್ಲಿಲ್ಲ ಅಂತಂದ್ರೆ ಪ್ರಪಂಚ ಏನ್ ಪಳೆ ಆಗೋದಿಲ್ಲ. ಈ ಪರಂಧಾಮಯ ಸುಮ್ಮನೆ ಕೂತ್ಕೊಳ್ತಾನೆ ಅಂತ ತಿಳ್ಕೊಬೇಡಿ. ಗೌರಿಗೆ ಇನ್ನೊಂದು ಗಂಡು ನೋಡು ಮದುವೆ ಮಾಡೇ ಮಾಡ್ತೀನಿ. ಈ ಶೃಂಗಗಿರಿ ಊರಿನ ಮೇಲೆ ಆಣೆ, ಈ ಶೃಂಗಗಿರಿ ಊರಿನ ಮೇಲೆ ಆಣೆ, ಈ ಶೃಂಗಗಿರಿ ಊರಿನ ಮೇಲೆ ಆಣೆ. ಎಲ್ರಿ ಪರಂದಮಯ ಬರ್ತಾರೆ ಅಂದ್ರಲ್ಲ, ಎಲ್ಲಿ ಇಷ್ಟೊತ್ತರ ಬರ್ಲಿಲ್ಲ? ಇನ್ನೇನ್ ಬಂದ್ಬಿಡ್ತಾರೆ ಕಣೆ. ಹಾ ಸರಿ. ಭದ್ರಯ್ಯ ಪರಂದಮಯ್ಯ ಎಲ್ಲಿ? ಗಣ್ಣವ್ರೆಲ್ಲಿ? ಇಲ್ಲ ಭದ್ರಯ್ಯ, ಅವ್ರು ಬರೋದಿಲ್ಲ. ನಾನ್ ಹೇಳಿಲ್ವಾ, ನಾನ್ ಹೇಳಿಲ್ವೇನ್ರಿ ಅವ್ರು ಬರಲ್ಲ ಅಂತ? ಹೀಗೆ ಹೇಳಿದ್ರೆ ಹೇಗೆ? ಬಡವ್ರ ಮನೆ, ಅವ್ರ ಮನೆ ಹೆಣ್ಮಕ್ಳು ಅಂದ್ರೆ ಆಟ ಆಗ್ಬಿಟ್ಟಿದೆ ಅವ್ರಿಗೆ. ಅಷ್ಟಿದ್ರೆ ಬರ್ತೀವಿ ಅಂತ ಯಾಕೆ ಹೇಳ್ಬೇಕಿತ್ತು? ಹುಡುಗನಿಗೆ ಬಡವ್ರ ಮನೆ ಹುಡುಗಿನ ಇಷ್ಟ ಅಂತ ಹೇಳಿದ್ರಿ ಅಂದ್ರೆ ನಾನ್ ಸುಳ್ಳು ಹೇಳ್ತೀನಿ ಅಂತಾನ? ಪಾಪ ನೀವ್ ಯಾಕೆ ಸುಳ್ಳು ಹೇಳ್ತೀರಾ? ಶ್ರೀಮಂತ್ರೆ ಹಾಗೆ ಹೇಳೋದೊಂದು ಮಾಡೋದೊಂದು, ಹೇಳಕ್ ಮಂತ್ರ ತಿನ್ನಕ್ ಬದ್ನೆಕಾಯಿ. ನಮಗೂ ಗೊತ್ತಿಲ್ವ ಇವ್ರ ಬಂಡವಾಳ. ಈ ಗೂಸ್ಲು ಇನ್ನೂ ಯಾಕೆ ಅಳ್ತಿದ್ಯಾ? ಕಾಗೆ ಹಾರಿಸ್ಬಿಟ್ಟೆ ಅವರಿಗೆ ಅಂದ್ರೆ ಅಂದ್ರೆ
ಆ ಓತಿ ಕೆತ್ತ ಬಂದಿದ್ನಲ್ಲ ಓಡಿಸ್ಬಿಟ್ಟೆ ಕಣೆ. ಹೇಗ್ ಕಳಿಸ್ಬಿಟ್ಟೆ? ನಾನು ಒಬ್ಳೆ ಅಲ್ಲಮ್ಮ, ಸೀನು ಇದ್ದಿದ್ದಕ್ಕೆ ಎಲ್ಲ ಆಗಿದ್ದು. ಹೌದಾ? ಅವರು ಮತ್ತೆ ಬರಲ್ಲ ತಾನೆ? ಅವ್ರಿಗೆಲ್ಲ ಒಂಥರ ಶೋಕಿ ಕಣೆ, ಹಳ್ಳಿ ಹುಡುಗಿ ಹಳ್ಳಿ ಲೈಫು ಅಂತೆಲ್ಲ ಸಿನಿಮಾ ನೋಡಿರ್ತಾರೆ. ಬರೀ ಹೊಲ ನದಿ ತೋಟ ಅನ್ಕೊಂಡಿರ್ತಾರೆ ಹಳ್ಳಿ ಅಂದ್ರೆ. ನನ್ನ ಆರ್ಯ ಹಾಗಲ್ಲ. ಇನ್ ಹೇಗೋ ನಿನ್ನ ಆರ್ಯ? ಈಗ ನಿನಗೆ ಸಂತೋಷ ಆಯ್ತಾ? ನಡಿ ಮತ್ತೆ, ಇಲ್ಲಿ ಯಾಕೆ ನಿಂತಿದ್ಯಾ? ವಾ. ಅದೃಷ್ಟವಂತೆ ಮಣ್ಣು ಮಸಿ ಅಂತ ಎಲ್ರು ಸಾರ್ಬಿಟ್ರಲ್ಲ, ಇವಳ ಅತದೃಷ್ಟ ಅಂತ. ತುಂಗ, ನಿರಾಸೆ ಆಗಿದೆ. ನೀನ್ ಯಾಕೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯ? ಆಸೆ ಹುಟ್ಟಿಸುವಾಗ್ಲೇ ಬಡ್ಕೊಂಡೆ ಬೇಡ ಬೇಡ ಅಂತ. ನಿಮ್ಗ್ ಯಾರಿಗೂ ಇವಳ ಸಂಕಟ ಅರ್ಥ ಆಗಲ್ಲ. ಹೆತ್ತಿದ್ದೀನಲ್ಲ ನಾನು, ನನ್ಗೆ ಅರ್ಥ ಆಗುತ್ತೆ ಇವಳ ಸಂಕಟ. ಮಗಳ ಬದುಕು ಹಸನಾಗ್ಲಿ ಅನ್ಕೊಳ್ಳೋದು ತಪ್ಪ? ತಪ್ಪಲ್ಲ ರೀ, ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ಮಗಳ ಮದ್ವೆ ಆಗ್ಬೇಕು ಅಂದ್ರೆ ನೋಡಿ ಒಪ್ಕೊಂಡು ನೋಕೊರ್ಡನು, ಅದನ್ ಬಿಟ್ಟು ಉಪ್ಪರಿಗೆ ಬೆಳಿರೋ ರಾಜ್ಕುಮಾರನೇ ನೋಡ್ತೀನಿ ಅಂದ್ರೆ. ಏ ತುಂಗ, ನಮ್ ಗೌರಿಗೆ ಏನೇ ಕಡಿಮೆ ಆಗಿದೆ? ಅತ್ತೆಪ್ಪ, ನಮ್ಮ ಹುಡುಗಿಗೂ ಐಬಿದೆ, ಕುರುಡಿ ಇವಳು. ಈ ಸತ್ಯನ ಮರಿಬೇಡಿ. ಅದನ್ನ ನಾವೇ ಎತ್ತಾಡೋದೇನೆ? ಎತ್ತಾಡ್ಬೇಡಿ, ಕಪಾಳಕ್ಕೆ ಹೊಡೆದಾಗ ಮಾಡಿ. ಇವಳೇನಾದ್ರು ಕೇಳಿದ್ಲ ನನ್ಗಿಂತ ಹುಡುಗನೇ ಬೇಕು ಅಂತ? ಅಮ್ಮ, ಯಾಕೆ ಅಪ್ಪ ಅಜ್ಜಿನ ಅಂತ್ಯ? ನಂಗೆ ಯಾವ ನೋವು ನಿರಾಸೆನೂ ಆಗಿಲ್ಲ. ಎಲ್ರೂ ಕೇಳಿಸ್ಕೊಳ್ಳಿ, ಹೇಳ್ತಾ ಇದ್ದಾಳೆ ನೋವು ಇಲ್ವಂತೆ, ನಿರಾಶೆನೂ ಇಲ್ವಂತೆ. ಮನ್ಸನ್ನ ಮಾರ್ಕೋಬೇಕು, ನಾವು ಬಡವರು ಮರ್ಯಾದೆ ಬಿಟ್ಬಿಡ್ಬೇಕು, ಅಂಗವಿಕ್ಕಲ್ರು ಕೇಳಿಸ್ಕೊಳ್ಳಿ ಎಲ್ರು. ಹತ್ ಬಿಡಗೌರಿ, ನನ್ನ ಹೊಟ್ಟೆಲ್ ಹುಟ್ಟಿದ್ದಕ್ಕೆ ಇಷ್ಟು ದಿನ ಹಾಳಾದ್ಯವ್ರು ಕಂಡ್ಕೊಡೋದು ಮರ್ತೋದಲ್ಲ ಅಂತ ಅಳ್ತಿದ್ದೆ. ಇವತ್ತು ಹುರುಡು ಗಂಡಿಗೂ ಕನ್ಸನ್ ಬಣ್ಣ ಮೆತ್ತದ್ವಿ, ಅದೆಲ್ಲ ಕಲ್ಸೋಗಿ ಮತ್ತೆ ಕಪ್ಪ ಹರಡಿದೆ. ಅದಕ್ಕೆ ಹತ್ಬಿಡು ಗೌರಿ, ಹತ್ಬಿಡು. ತಪ್ಪು, ಇಷ್ಟೆಲ್ಲ ಆಗಿದ್ದು ನನ್ನಿಂದ. ಹಾಗ್ಯಾಕ್ ಅನ್ಕೋತೀರ ಪರಿಂದಾಮಯ್ಯ? ಆ ಜನಕ್ಕೆ ಹಳ್ಳಿಯಿಂದ ಏನು ಅಂತ ಗೊತ್ತಿರಲ್ಲ. ಸಿನಿಮಾ ನೋಡಿ ಆದರ್ಶ ಹುಟ್ಟಿರುತ್ತೆ, ಅಲ್ಲಿ ಕಾಣೋ ಹಾಗೆ ಬೆಟ್ಟ ಗುಡ್ಡ ಹೊಲ ಜರಿ ಅಂತ ತಿಳ್ಕೊಂಡಿರ್ತಾರೆ. ಇಲ್ಲಿಗೆ ಬಂದಾಗ ಮುತ್ತೋ ನೊಣ, ಸಗಣಿ ವಾಸನೆ, ಹರಿಯೋ ಕೊಚ್ಚೆ ನೋಡಿ ವಾಕರಿಕೆ ಬಂದಿರುತ್ತೆ. ಬೇರೆ ಗಂಡು ನೋಡಿ ಪರಂದಾಮಯ್ಯ. ಬೇಡ. ಹಾಗಂದ್ರೆ ಏನೇ, ಮದುವೆನೇ ಆಗಲ್ವಾ? ಆಯ್ತಲ್ಲ, ಹಾರಾಡ್ಕೊಂಡು ನಗಾಡ್ಕೊಂಡು ಊರ್ ತುಂಬಾ ಓಡಾಡ್ಕೊಂಡಿದ್ಲು ನನ್ ಮಗಳು, ಇವತ್ತಿಗೆ ಮುಗೀತು. ಇವಳು ಸಂತೋಷನೆಲ್ಲ ಕೊಂದು ಬಿಟ್ರಲ್ಲ. ಗೌರಿ, ಅಂಥ ಪಾಪ ನನ್ನ ತಲೆ ಕಟ್ಬೇಡಮ್ಮ. ಹಾಗಾಗೋದಿಕ್ಕೆ ಪರಂದಾಮಯ್ಯ ಬಿಡಲ್ಲ. ಈ ಸಂಬಂಧ ತಪ್ಪೋದ್ರೇನಂತೆ, ಬೇರೆ ಹುಡುಗನ್ ಹುಡುಕ್ತೀನಿ. ಬೇಡ. ಇನ್ನೊಂದ್ಸರಿನು ಹೀಗೆ ಹಿಂಸೆ ಆಗ್ಲಿ ಅಂತಾನ? ತುಂಗ, ನೀನು ನಿನ್ ಮಗಳಿಗೆ ಬುದ್ಧಿ ಹೇಳ್ಬೇಕು, ಇದೇ ಕೊನೆ ಅಲ್ಲ.
ಪ್ರಪಂಚದಲ್ಲಿ ಅವನೊಬ್ಬನೇ ಗಂಡಲ್ಲ, ಅದೊಂದೇ ಬದುಕಲ್ಲ. ಗೌರಿಗಿಂತ ನೀನೇ ಹಾರಾಡ್ತಾ ಇದ್ದೀಯಲ್ಲ. ನಮ್ಮಟ್ಟದ್ದು ನಾವು ನೋಡ್ಕೋಬೇಕತ್ತೆ, ಆಕಾಶಕ್ಕೆ ಕೈ ಹಾಕ್ಬಾರ್ದು. ಅದನ್ನೇ ನಾನು ಹೇಳ್ತಿರೋದು. ಹೌದು, ನಮ್ಮ ಮಟ್ಟದ್ದೆ. ಈಗ ಬಂದಿದ್ನಲ್ಲ ಹುಡುಗ, ಅವನಿಗಿಂತ ಒಳ್ಳೆ ಸಂಬಂಧ ಹುಡುಕ್ತೀನಿ. ಇನ್ 15 ದಿನದಲ್ಲಿ ನಿನ್ನ ಮದುವೆ ಮಾಡದೆ ಹೋದ್ರೆ ಈ ಜನ್ಮದಲ್ಲಿ ನನ್ನ ಹೆಣ್ಮಕ್ಳಿಗೆ ನಾನು ಮದುವೆ ಮಾಡೋದಿಲ್ಲ. ಇದ್ಯಾಕಂತ ಮಾತಾಡ್ತೀರಿ ಭದ್ರಯ್ಯ? ಗೌರಿ ನನಗೂ ಮಗಳಿದ್ದಾಗೆ, ಊರಿನ ಮಗಳು. ಅವಳಿಗಾದ ಅನ್ಯಾಯಕ್ಕೆ ನಾನೇ ಕಾರಣ. ಇದೇ ನನ್ನ ಮಾತು, ಮಾತಿಗೆ ತಪ್ಪಲ್ಲ, ಹಿಡಿದ ಕೆಲಸ ಬಿಡಲ್ಲ. ಇನ್ನು 15 ದಿವಸದಲ್ಲಿ ಗೌರಿ ಮದುವೆ ಮಾಡಿಸೇ ಮಾಡಿಸ್ತೀನಿ, ಬರೆದಿಟ್ಕೊಡಿ. ಹಾಯ್ ಪುಟ್ಟಿ. ಬೆಳಗ್ಗೆಯಿಂದ ಬೋರ್ ಆಗ್ತಾ ಇತ್ತೆ ನಿನ್ಗೆ? ಹೌದು. ಅಯ್ಯೋ ಪಾಪ. ಹೌದು, ಹೋಮ್ವರ್ಕ್ ಮಾಡ್ದ? ಪರವಾಗಿಲ್ಲ ಬಿಡ, ಮಾಡಿದ್ರಾಯ್ತು. ಚಾಕ್ಲೇಟ್ ಇಟ್ಟಿದ್ನಲ್ಲ, ತಿಂದ್ಯಾ? ವೆರಿ ಗುಡ್, ತಿಂತಾ ಇರ್ಬೇಕು. ಜಲ್ಜಕ್ಕ, ನಿಮ್ ಅತ್ಕೇನ್ ಕೇಳ್ಬೇಕಿತ್ತು? ಹೇಗಿತ್ತು ಹಳ್ಳಿ, ಹೇಗಿದ್ಲು ನಿಮ್ ಸೊಸೆ ಆಗೋಳು ಅಂತ? ನೀವೇ ಕೆಟ್ಟವರಾಗ್ತೀರ ಬಿಡಿ, ನೀವು ತುಂಬಾ ಜಾಣರು. ಬೆಸ್ಟ್ ನಿಂದೆ ಮಾತೇ ಇಲ್ಲ, ಮಾತಾಡಿ ಅನ್ನಿಸ್ಕೊಳ್ಳೋ ಬದ್ಲು ಈಗಿರೋದ್ ವಾಸಿ. ಆದ್ರೂ ತುಂಬಾನೇ ಮಜವಾಗಿತ್ತು ಅಕ್ಕ. ಹೆಂಗ್ ನೋಡಕ್ಕೆ ಅಂತ ಹೋಗಿದ್ವಿ, ಅದೊಂದನ್ನು ಬಿಟ್ಟು ಬೇರೆ ಎಲ್ಲ ಮಾಡಿದ್ವಿ. ಹೋಟ್ಲಿಗೆ ಹೋದ್ವಿ, ಮಸಾಲೆ ದೋಸೆ ತಿಂದ್ವಿ, ಹಳ್ಳಿ ನೋಡಿದ್ವಿ, ಹಾಗೆ ದೇವಸ್ಥಾನ ನೋಡಿಕೊಂಡು ವಾಪಸ್ ಬಂದ್ವಿ. ಚಲ್ಜಕ, ನಿಮ್ಗೆ ನಮ್ಗೆ ಯಾಕೆ ಬೇಕು ಬಿಡಿ. ಅಮ್ಮ ಉಂಟು, ಮಗ ಉಂಟು. ಮಗ ಬರ್ತಾನೆ, ಮದ್ವೆ ಆಗಿದೆ ಅಂತಾನೆ. ಅಮ್ಮ ಬರ್ತಾರೆ, ನನ್ ಮಗ ಸುಳ್ಳು ಹೇಳ್ತಿದ್ದಾನೆ, ಅವ್ನ್ ಮದ್ವೆ ಆಗಿಲ್ಲ, ಹೆಣ್ಣು ನೋಡಕ್ ಹೋಗೋಣ ಅಂತಾರೆ. ಅಲ್ಲಿಗೆ ಹೋದ್ಮೇಲೆ ನೀವ್ ಯಾರು ಬರದ್ ಬೇಡ, ನಾನು ಒಬ್ನೇ ಹೋಗಿ ಹುಡುಗಿ ನೋಡ್ಕೊಂಡ್ ಬರ್ತೀನಿ ಅಂತ ನಮ್ಮ ದೇವಸ್ಥಾನ ಬಿಟ್ಟು ಹೋಗ್ತಾರೆ. ವಾಪಸ್ ಬರ್ತಾನೆ, ನನ್ ಮದ್ವೆ ಆಗಲ್ಲ ಅಂತಾನೆ. ನಾಳೆ ಅಮ್ಮ ಬರ್ತಾರೆ, ಮತ್ತೆ ಇನ್ನೊಂದು ಹುಡುಗಿ ನೋಡಕ್ ಹೋಗೋಣ ಅಂತಾರೆ, ನಾವು ಮತ್ತೆ ಹೊರಡ್ತೀವಿ. ಇವರಿಗೇನು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ. ಆಸ್ತಿ ದುಡ್ಡಿದ್ರೆ ಹೀಗೆ ಆಗೋದು.